ನಮಸ್ಕಾರ ಮೂಡದ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಪ್ರತಿ ನಮ್ಮ ಚಾನಲ್ನಲ್ಲಿ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡೋ ಜೊತೆಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನು ನೋಡ್ತಾ ಇರಿ. ಕೊಳ್ಳೇಗಾಲದಲ್ಲಿ ಪ್ರಜಾಧ್ವನಿ 20ನೇ ತಾರೀಕು ಬರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮಾಜಿ ಶಾಸಕರುಗಳು ಹಾಗೂ ಸರ್ಕಾರ ಅಧ್ಯಕ್ಷರು ಇವತ್ತಿನಲ್ಲಿ ಭರವಸೆ ಕೊಟ್ಟಂತ ನಿರುದ್ಯೋಗಿ ಯುವಕರಿಗೆ ಒಂದು ಉದ್ಯೋಗ ಕೊಡಿಸುವಂತ ರೀತಿಯಲ್ಲಿ ಅವತ್ತು ಮುಂದಾಗಿದ್ದಾರೆ. ನಾನು ಅವತ್ತೇ ಮಾತನಾಡಿದ ಚುನಾವಣೆ ಸಂಬಂಧ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡಿದಾಗ ಕಾಡಿರ್ತಕ್ಕಂಥ ಆನೆ ನಾಡಿಗೆ ಬಂದು ಮೇಯ್ಕೊಂಡು ಹೋಗುತ್ತೆ, ಬೇಡ್ರಿ 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 ಅಂತಿದ್ದೆ ನಾನು. ನಿಜ ತಾನೆ? ಆದ್ರೆ ನನ್ನ ಮಾತು ಅವತ್ತಿಗೆ ರುಚಿಸಲಿಲ್ಲ, ಈಗ ಅರ್ಥ ಆಗ್ತಾ ಇದೆ. ಇವತ್ತು ಅಣ್ಣ ಮಹೇಶ್ ಅಣ್ಣ ಅಂತಕ್ಕಂಥ ಅವರ ಫಾಲೋವರ್ಸ್, ಅವರ ಬೆಂಬಲಿಗರು ಇವತ್ತು ಕಾಯ್ತಾ ಇದ್ದಾರೆ. ಅವರು ಕೂಡ ಬಿಎಸ್ಪಿ ನಾಯಕ ಆದಂತವರು ಇವತ್ತು ಉತ್ತರದಿಂದ ದಕ್ಷಿಣಕ್ಕೆ ಆಗಿಬಿಟ್ಟಿದ್ದಾರೆ, ಬಿಜೆಪಿ ಪಕ್ಷವನ್ನು ಸೇರಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವರು ಯಾರು ಪರವಾಗಿ ಗಟ್ಟಿಯಾಗಿ ನಿಂತಿದ್ರು ಅವರೆಲ್ಲರೂ ಕೂಡ ವಿರೋಧ ಆಗಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ನಗರಸಭೆನ ಉದಾಹರಣೆ ತಗೊಂಡಾ ಇದ್ದಾರೆ. ನಾವು ಬಿಎಸ್ಪಿನೂ ಕೂಡ ಇದ್ವಿ, ಗೆದ್ದಿದ್ವಿ, ಇವತ್ತು ಬಿಜೆಪಿ ಬಂದು ಗೆಲ್ಸ್ಕೊಂಡಿದ್ದೀವಿ ಅಂತ. ನಗರಸಭೆಯಲ್ಲಿ ಯಾವ ರೀತಿಯ ಚುನಾವಣೆ ನಡೆಯಿತು, ಯಾವ ರೀತಿ ಅವರು ಆ ಒಂದು ವಿಷಯದಲ್ಲಿ ಹಾಗೆ ಆಗಿದ್ರು. ಬ್ಯಾಲೆಟ್ ಇಸ್ ಮೋರ್ ಪವರ್ಫುಲ್ ದನ್ ಬುಲೆಟ್ ಅಂತಕ್ಕಂಥ ಅಂಬೇಡ್ಕರ್ ವಾಣಿ ಇದೆ. ಆದ್ರೆ ಪ್ರಾಮಾಣಿಕತೆಗೆ ಬೆಲೆ ಇಲ್ಲ ಅಂತ ರೀತಿಯಲ್ಲಿ ಒಂದು ದಿವಸ ನಡೀತಾ ಇದೆ ಚುನಾವಣೆ ಸಂದರ್ಭದಲ್ಲಿ. ಕಮಲ ಆಪರೇಷನ್ ಬಂದಿದ್ದಾವಾಗ, ಬೈ ಎಲೆಕ್ಷನ್ಗಳಾಗಿದ್ದಾವಾಗ, ಉಪಚುನಾವಣೆಯಲ್ಲಿ ಗೆದ್ದಂತ ಸಂದರ್ಭಗಳಲ್ಲಿ ಯಾವ ರೀತಿ ಅವರು ಹಣದ ಅಮಿಷಗಳನ್ನ ಹೂಡಿದ್ರು, ಇದೆಲ್ಲವೂ ಕೂಡ ಗಮನಿಸಬೇಕು. ದುಡ್ಡೇ ಮುಖ್ಯ ಅಲ್ಲ, ಇವತ್ತು ದುಡ್ಡು ಇರ್ತದೆ ನಾಳೆ ದುಡ್ಡು ಖರ್ಚಾಗುತ್ತೆ, ಒಂದಿನದ ಖರ್ಚದು. ದಯಮಾಡಿ ಅರ್ಥ ಮಾಡಿಕೊಳ್ಳಿ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಪಕ್ಷವನ್ನು ಉಳಿಸಬೇಕು ಬೆಳೆಸಬೇಕು ಅಂದ್ರೆ ಪ್ರಾಮಾಣಿಕವಾಗಿ ಒಂದು ಜನರಲ್ಲಿ ವಿಶ್ವಾಸವನ್ನು ಮೂಡಿಸಬೇಕು. ನಮ್ಮ ಪಕ್ಷ ಮಾಡಿರ್ತಕ್ಕಂಥ ಅನೇಕ ಈಗ ಮೊನ್ನೆ ನಡೆದಂತ ಒಂದು ವೈಯಕ್ತಿಕವಾದಂತ ಒಂದು ಸಂಘಟನಾ ಸಭೆಯಲ್ಲಿ ಆ ಸಭೆಯಲ್ಲಿ ನಾನು ಪತ್ರಿಕೆ ಮೂಲಕ ತಿಳ್ಕೊಂಡಿದ್ದೇನೆ. ಆ ಘಟನೆ ಆದ್ಮೇಲೆ ನನಗೆ ವಿಶೇಷವಾಗಿ ಈ ವಿಷಯ ಗೊತ್ತಾಗಿತ್ತು. ಅವರ ಧರ್ಮಪತಿ ಅವರು ಆ ಸಭೆಗೆ ಬಂದು ಅವರ ಒಂದು ವೈಯಕ್ತಿಕ ವಿಚಾರಗಳನ್ನ ಬಹಿರಂಗವಾಗಿ ಪ್ರಸ್ತಾಪ ಮಾಡಿದ್ರಂದ್ರೆ ಆ ಹೆಣ್ಣು ಮಗಳಿಗೆ ಎಷ್ಟು ನೋವಾಗಿರ್ಬೋದು ಅವರ ಸಾಂಸಾರಿಕ ಜೀವನದಲ್ಲಿ ಅಂತ ಒಂದು ವ್ಯಕ್ತ ಆಗುತ್ತೆ. ಸಂಸಾರವನ್ನೇ ಕಲೆಯ ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗಿರ್ತಕ್ಕಂಥ ಒಬ್ಬ ಯಜಮಾನ ಯಾವ ರೀತಿ ಕ್ಷೇತ್ರದಲ್ಲಿ ನಡೀಬಹುದು ಅಂತಕ್ಕಂಥದ್ರೆ ಜನ ಅದು ಊಹಿಸಿಕೊಂಡ್ರೆ ಇವತ್ತು ಜನ ಸರಿಯಾದ ತೀರ್ಮಾನ ಕೈಗೊಳ್ತಾರೆ ಅಂತಕ್ಕಂಥದ್ದು ನನ್ನ ಸರ್. ಅವರು ಇದರಲ್ಲಿ ಶಾಸಕರ ಕೈವಾಡ ಇದೆ ಅಂತ ಹೇಳ್ಬಿಟ್ಟು ದೂರು ಮಾಡ್ತಾ ಇದ್ದಾರೆ. ಪೊಲೀಸ್ನವ್ರು ತನಿಖೆ ಮಾಡಿ ಹೇಳಿದ್ರೆ ಗೊತ್ತಾಗುತ್ತೆ, ನನಗೇನು ಗೊತ್ತಾಗುತ್ತೆ. ನಾನು ಎಲ್ಲರೂ ಇಲ್ಲ ಸ್ಮಾರ್ಟ್ ಕಾಂಗ್ರೆಸ್ ಪಕ್ಷ ಸಂಘಟನೆ ನಡೆಸಿಕೊಂಡಿದ್ದೇವೆ. ಪ್ರಾರಂಭದಲ್ಲಿ ಕೂಡ ನಾವು ಸಂಘಟನೆ ಮಾಡ್ಕೊಂಡು ಬಂದಿದ್ದೇವೆ. ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ನಾವೆಲ್ಲ ಶ್ರಮಿಸ್ತಾ ಇದ್ದೇವೆ. ಪಕ್ಷ ಏನು ಇವತ್ತು ಸಮೀಕ್ಷೆ ಆಧಾರದ ಮೇಲೆ ತೀರ್ಮಾನ ಕೈಗೊಳ್ಳುತ್ತೆ ಅದಕ್ಕೆ ನಾವು ಬದ್ಧವಾಗಿದೆ ಅಂತಕ್ಕಂಥ ನಮ್ಮೆಲ್ಲರ ಪರವಾಗಿ ಜಯನವರು ಹೇಳಿದ್ದಾರೆ. ಅದರಂತೆ ನನಗೆ ನಂಬಿಕೆ ವಿಶ್ವಾಸ ಇದೆ, ನಾವು ಅರ್ಜಿ ನೋಡ್ಕೊಳ್ತೀವಿ. ಪಕ್ಷವನ್ನು ಸಂಘಟಿಸಿಕೊಂಡು ಜನರ ವಿಶ್ವಾಸವನ್ನು ಗಳಿಸುವ ಮುಖಾಂತರ ಕಾಂಗ್ರೆಸ್ ಪಕ್ಷವನ್ನು ರಾಜ್ಯದಲ್ಲಿ ಅಧಿಕಾರ ಕೊಡ್ತಕ್ಕಂಥ ಆದ್ಯ ಕರ್ತವ್ಯ ನಾವೆಲ್ಲರೂ ಕೂಡ. ಇವತ್ತು ಕೂಡ ಮನೆ ಮನೆಯಲ್ಲಿ ಕಾಂಗ್ರೆಸ್ ಪಕ್ಷ ಪರವಾಗಿ ಜನ ಮಾತನಾಡ್ತಾರೆ. ಕಾಂಗ್ರೆಸ್ ಪಕ್ಷ ಅನೇಕ ಜನಪರ ಯೋಜನೆಗಳಿಗೆ ಒಂದು ಮನೆ ಮನೆ ಮಾತಾಗಿದೆ. ಭಾಗ್ಯಗಳ ಭಾಗ್ಯ ಕೊಟ್ಟಂತವರು ಕಾಂಗ್ರೆಸ್ ಮಾನ್ಯ ಸಿದ್ದರಾಮಯ್ಯ ನಾಯಕತ್ವ ಸರ್ಕಾರ ಅಂತಕ್ಕಂಥದ್ದು ಇವತ್ತು ಕೂಡ ಸಾಮಾನ್ಯ ಮತದಾರ ತಂತ್ರಗಳು ಇವತ್ತು ನೆನಪು ಮಾಡಿಕೊಳ್ತಾರೆ.
ಅನೇಕ ರೀತಿಯಲ್ಲಿ ನಾವು ಪಕ್ಷಗಳು ಬಿಜೆಪಿಗಳನ್ನು ಮಾಡ್ತೀವಿ. ಇವತ್ತೇನು ಬಿಜೆಪಿಯ ಆಡಳಿತ ಪಕ್ಷ ಭರವಸೆಗಳನ್ನು ಕೊಟ್ಟಿತ್ತು ಜನತೆಗೆ, ಅದೆಲ್ಲವೂ ಕೂಡ ಹುಸಿಯಾಗ್ತಕ್ಕಂಥದ್ದು ನಾವು ಮಾಡ್ತೀವಿ. ನಾನು ಎರಡೂ ಅನೇಕ ವಿಚಾರಗಳಾಗುತ್ತೆ ಇದೆ. ಮೇಕೆದಾಟು ವಿಚಾರದಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ರಾಜ್ಯಾಧ್ಯಕ್ಷರಾಗಿ ನೀರಿಗಾಗಿ ಹೋರಾಟ, ನೀರಿಗಾಗಿ ನಡಿಗೆ ಇರತಕ್ಕಂಥ ಕಾರ್ಯಕ್ರಮವನ್ನು ಕೊಡ ರಾಜ್ಯದ ಎಲ್ಲ ಕ್ಷೇತ್ರಗಳಿಂದ ಕಾರ್ಯಕರ್ತರು ಮುಖಂಡರುಗಳು ಬೆಂಬಲವಾಗಿ ಆ ಪಾದಯಾತ್ರೆಯಲ್ಲಿ ಕನಕಾಪುರದಿಂದ ದೊಡ್ಡ ಹಾಲಹಳ್ಳಿಯಿಂದ ಕನಕಾಪುರವರೆಗೂ ನಾವು ಹಾಕಿಕೊಳ್ಳುತ್ತೇವೆ. ಸರ್ಕಾರ ಬೆಚ್ಚಿಬಿಡ್ತು ಹಾಲಿ ಮುಖ್ಯಮಂತ್ರಿಗಳಂತ ಮನೆ ಬಸವರಾಜ್ ಸಾವಿರ ಕೋಟಿ ರೂಪಾಯಿಗಳ ಅನುದಾನವನ್ನ ಬಜೆಟ್ ನಲ್ಲಿ ಘೋಷಣೆ ಮಾಡತಕ್ಕಂಥ ತೀರ್ಮಾನ ಕಳೆದ ಬಜೆಟ್ ಜನ ಬರಬೇಡ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕು ಅಂತಕ್ಕಂಥ ಭಾವನೆಯನ್ನ ಇಟ್ಕೊಂಡ್ರು. ಆದರೆ ಇವತ್ತು ಆ ಮೇಕೆದಾಟಿಗೆ ಕೇಂದ್ರ ಸರ್ಕಾರ ಅಷ್ಟು ನಿಜಾನೆ ತೋರಿಸಿಲ್ಲ. ಬಿಜೆಪಿ ಸರ್ಕಾರ ರಾಜ್ಯದ 1,000 ಕೋಟಿ ಅಂತ ಹೇಳಿ ಜನತೆಗೆ ಕಣ್ಣಿಸ್ಕೊಂಡು ತಂತ್ರಗಳಾಗಿ ಕೇಂದ್ರದಲ್ಲಿ ಆ ಮೇಕೆದಾಟಿಗೆ